ಹರಿ ಓಂ. ನನ್ನ ಹೆಸರು ಶೈಲಾ ಮಿತ್ರಿ. ನನಗೆ ಬಾಪು ಅವರ ಪರಿಚಯ ನನ್ನ ಸೋದರ ಮಾವ ಕಾಡೆ ಭದ್ರನವರ ಪನ್ನಟ್ಟಿ ಇವರಿಂದ ಆಯಿತು. ಆವಾಗ ನಮ್ಮ ಮಾವ ಪರಿಚಯ ಮಾಡಿಕೊಟ್ಟ ಮೇಲೆ ನಾವು ಬಾಪು ಅವರ ಭಕ್ತರಾದಿವಿ. ನನ್ನ ಮಗ ಪ್ರಜ್ವಲ್ ಮೇತ್ರಿ ಮತ್ತು ನನ್ನ ಗಂಡ ವಿಠೋಬ ಮೇತ್ರಿ ಮತ್ತು ನಾನು ಶೈಲಾ ಮೇತ್ರಿ ಮೂರು ಜನ ಬಾಪು ಅವರ ಅನುಯಾಯಿಗಳಾಗಿ ಇದ್ದೇವೆ. ಇಂದಿನವರೆಗೂ ನಾವು ಬಾಪು ಅವರಿಂದ ಆಶೀರ್ವಾದದಿಂದ ಆರಾಮಾಗಿ ಸುಖವಾಗಿ ಇದ್ದೇವೆ. ಬಾಪು ಅವರ ಅನುಭವಗಳು ತುಂಬಾ ಇವೆ ನಮ್ಮಲ್ಲಿ ಹೇಳಿಕೊಳ್ಳಕ್ಕೆ, ಬಟ್ ಯಾವುದು ಹೇಳಲಿ ಯಾವುದು ಬಿಡಲಿ ಅಂತ ತುಂಬಾ ನನಗೆ ಇದಾಗಿದೆ, ಖುಷಿಯಾಗಿದೆ. ಅದಕ್ಕೆ ನಾನು ಒಂದು ಅತ್ಯದ್ಭುತವಾದ ಅನುಭವವನ್ನು ಹೇಳೋಕೆ ಇಷ್ಟಪಡ್ತೀನಿ. 2015 ನನ್ನ ಹಸ್ಬೆಂಡ್ಗೆ ತುಂಬಾ ತಲೆನೋವು ಇತ್ತು. ಅವ್ರಿಗೆ ತುಂಬಾ ತಲೆನೋವು ಆದ್ರೆ ಇಲ್ಲಿ ತಲೆನೋವು ಇರಲಿಲ್ಲ, ಇಲ್ಲಿ ತಲೆ ಮೇಲೆ ತಲೆನೋವು ಬರ್ತಾ ಇತ್ತು ಅವ್ರಿಗೆ. ಸೊ ಅವಾಗ ಬಂದಾಗ ಅವ್ರಿಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಅವ್ರಿಗೆ ಕಣ್ಣಲ್ಲಿಂದ ನೀರು ಹೊರಡ್ತಾ ಇತ್ತು. ಸೊ ಏನಾಗಿದೆ ಅಂತ ಗೊತ್ತಾಗ್ತೇ ಇರಲಿಲ್ಲ. ಸೊ ನಾವು ಸೆಕ್ಟರ್ 17 ವಾಶಿಯಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಅಲ್ಲಿ ಅವ್ರಿಗೆ ಚೆಕಪ್ ಮಾಡಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಅವಾಗ ರಾತ್ರಿ 8-8.5 July ಇದು ಆಗಿತ್ತು, 8-8.5 ಆಗಿತ್ತು. ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು. ಮತ್ತೆ ನಮ್ಗ ಇವರು ಗಾಡಿ ಡ್ರೈವ್ ಮಾಡಕ್ ಸಾಧ್ಯ ಇರಲಿಲ್ಲ ಅಂತ ಆಟೋದಲ್ಲೇ ಹೋಗಿದ್ವಿ. ಆದ್ರೆ ಬರುವಾಗ ತುಂಬಾ ಮಳೆ ಬಂದು ನಮ್ಗೆ ಒಂದು ಆಟೋ ಸಿಗ್ಲಿಲ್ಲ, ಆಮೇಲೆ ಬಸ್ಸು ಸಿಗ್ಲಿಲ್ಲ. ನಾನು ನನ್ನ ಗಂಡನಿಗೆ ಒಂದ್ಸ ಹತ್ತಿರ ನಿಂದ್ರಿಸಿ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದು ನಾನು ಆಟೋ ಹುಡುಕುತ್ತಾ ನಿಂತಿದ್ದೆ. ಆದ್ರೆ ಒಂದು ಆಟೋ ಮತ್ತೆ ಒಂದು ಆಟೋ ಸ್ಟಾಪ್ ಮಾಡ್ಲೇ ಇಲ್ಲ. ನಮ್ಗೆ ಏನ್ ಮಾಡ್ಬೇಕಂತ ತಿಳಿತಾ ಇರ್ಲಿಲ್ಲ. ಅಷ್ಟ್ರಲ್ಲಿ ನನ್ನ ಗಂಡ ನಿಂತ್ರ ಬಂದ್ರು ರೋಡ್ ಕ್ರಾಸ್ ಮಾಡಿ. ಅವರು ಬಂದು ಈಗ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾವು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ವಿ. ಆದ್ರೆ ಸಡನ್ ಆಗಿ ಒಂದು ಮಾರುತಿ ವ್ಯಾನ್ ಬಂತು ನಮ್ಮ ಹತ್ತಿರ. ಅಷ್ಟ್ರಲ್ಲಿ ನನ್ ಗಂಡ ಅವರು ಬೇಡ್ಕೊಂಡಿದ್ರಂತೆ ಬಾಪು ನಮ್ನ ಹೆಂಗಾದ್ರು ಮನೆ ತಲುಪಿಸಿ ಅಂತ. ಅವಾಗ ಸಡನ್ ಆಗಿ ಒಂದು ಮಾರುತಿ ವ್ಯಾನ್ ಬಂದು ನಮ್ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ನಮ್ಗೆ ಸ್ಟಾಪ್ ಆಯ್ತು. ನಾವಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಹಾಗೆ ನಿಂತಿದ್ವಿ. ಅವಾಗ ಡೋರ್ ಓಪನ್ ಆಯ್ತು. ಅವಾಗ ಡ್ರೈವರ್ ನಮಗ್ ಕೇಳ್ತಾನೆ, ಅಪ್ಪು ಕಹಾ ಜಾನಾ ಹಮ್ಲೋ ಬೋಲಾ ಹಮ್ಕೋ ಕೋಪರ್ ಕಿತ್ನ ಜಾನಾ ಹೈ, ಸೊ ಹಮ್ ಮೈ ಬಿ ಉದರಿ ಜಾ ರಹಾ ಹೂಂ ಆ ಜಾ ಬೋಲಾ. ಸೊ ಮೇರ ಹಸ್ಬೆಂಡ್ ಪೇನ್ ತಡೆಯೋಕೆ ಸಾಧ್ಯವನ್ನೇ ಇರಲಿಲ್ಲ, ಅದಕ್ಕೆ ಅವರು ನಡಿ ಹೋಗೋಣ ಅಂತದ್ದು. ನಾನು ತುಂಬಾ ಗಾಬರಿ ಆಗಿದ್ದೆ, ಅಂದ್ರೆ ಇಷ್ಟು ರಾತ್ರಿಯಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ ಹೇಗ್ ಹೋಗುದು ಅಂತ. ಆದ್ರೆ ಇವರು ನಡಿ ಹೋಗೋಣ ಅಂತಂದ್ರು. ನಾವು ಹತ್ತಿ ಕೂತ್ಕೊಂಡ ಮಾರುತಿ ವ್ಯಾನ್ ಡೋರ್ ಎಲ್ಲ ಕ್ಲೋಸ್ ಆಯ್ತು. ನನ್ ಹೆದರೋಕೆ ನನ್ಗ ಹಸ್ಬೆಂಡ್ ಹಿಂಗ್ ಕುಂತಿದ್ರು, ನಾನ್ ಅವರ ಇದ್ರಗಡೆ ನಾನು ಕೂತಿದ್ದೆ. ನಾನು ನನ್ನ ಹಸ್ಬೆಂಡ್ ಹೇಳಿದೆ ನಂಗೆ ಯಾಕೋ ಹೆದರಿಕೆ ಬರ್ತಾ ಇದೆ ಅಂತ. ನನ್ನ ಹಸ್ಬೆಂಡ್ ಏನಂದ್ರು, ಅಲ್ಲಿ ಹಿಂದೆ ನೋಡು ಯಾರಿದ್ದಾರೆ ಅಂತ. ನಾನು ಇವ್ರು ಹಿಂಗೆ ಯಾಕೆ ಮಾತಾಡ್ತಾ ಇದ್ದಾರಂತೆ. ಹಿಂದೆ ಹೊರಗಡೆ ನೋಡಿದಾಗ ಏನ್ ಆಶ್ಚರ್ಯ ಅಂದ್ರೆ, ಸಾಕ್ಷಾತ್ ಬಾಪು ಅವರ ಫೋಟೋನೇ ನಮ್ಮ ಮುಂದೆ ಇದೆ. ಅದನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು, ತುಂಬಾನೇ ತುಂಬಾ ಖುಷಿ ಆಯ್ತು. ಇನ್ನು ನಾನು ಧೈರ್ಯದಿಂದ ನಮ್ಮ ಕೊಪ್ಪರಕೆರೆಗೆ ಹೋಗ್ಬೋದು ಅಂತ ನಾನು ಅನ್ಕೊಂಡೆ. ಇವರು ಆವಾಗ ಧೈರ್ಯ ಹೇಳಿದ್ರು, ನಾವು ಯಾರ್ದು ಯಾರಿಗೂ ಏನು ಕೆಟ್ಟ ಮಾಡಿಲ್ಲ, ಏನೂ ಇಲ್ಲ ಅಂದ್ರೆ ನಮ್ಮ ಪಾಪು ಯಾವಾಗಲೂ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ, ನೀನ್ ಹೆದರೋ ಅವಶ್ಯಕತೆ ಇಲ್ಲ, ಇಲ್ಲಿ ನೋಡ್ ನಮ್ ಜೊತೆ ಬಾಪು ಅವ್ರು ಇದ್ದಾರೆ ಅಂತ. ನಾನು ಆವಾಗ್ಲೇ ಬಾಪು ಅವರಿಗೆ ನಮಸ್ಕಾರ ಮಾಡಿದೆ. ಆಮೇಲೆ ಅವರು ನಮ್ಮ ಬಾಪು ಅವ್ರ ಬಗ್ಗೆ ಮಾತಾಡುವಾಗ ಡ್ರೈವರ್ ಅದೇ ಕನ್ನಡ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಅವ್ನಿಗೆ ಬಾಪು ಬಾಪು ಅಂದದ್ದು ಗೊತ್ತಾಯ್ತು. ಸೊ ಅವ್ರ ಡ್ರೈವರ್ ಏನ್ ಮಾಡಿದ, ನಿಮ್ ಬಾಪು ಅವರು ನಿಮ್ಗ ಇವ್ರ ಅನುಯಾಯಿಗಳು ಅಂತ ಕೇಳಿದ. ಹೌದು, ನಾವು ಬಾಪು ಅವ್ರ ಅನುಯಾಯಿಗಳು ಅಂತ ಹೇಳಿದ್ವಿ. ಅವಾಗ ಅವನು, ನಾನು ಬಾಪು ಅವ್ರ ಅನುಯಾಯಿನೇ ಅಂತ ಹೇಳಿದ್. ನಮ್ಗೆ ಇಷ್ಟ ಆಶ್ಚರ್ಯ ಆಯ್ತಂದ್ರೆ, ನಮ್ ಬಾಪು ಅವರೇ ನಾ ಸಾಕ್ಷಾತ್ ಅಲ್ಲಿ ಡ್ರೈವರ್ ರೂಪಲ್ಲಿ ಬಂದು ನಮ್ಮ ಕೊಪ್ಪರಕೆರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತು. ಆಮೇಲೆ ಅವನು ಅಷ್ಟೇ ಮೇನ್ ರೋಡ್ಗೂ ನಮ್ಮನ್ನ ಬಿಡ್ಲಿಲ್ಲ, ನಮ್ಮ ಮನೆ ತನಕ ಬಂದು ನಮ್ಮ ಮನೆಯಲ್ಲಿ ಬಂದು ಒಂದ್ 10 ಮಿನಿಟ ಕುಂತು ಟೀ ಕುಡ್ದು ಹೋದ್ರು. ಅವಾಗ್ಲೇ ನಮಗ ಅನ್ನಿಸ್ತು, ಬಾಪು ಅವರೇ ಸಾಕ್ಷಾತ್ ನಮಗ್ ಬಂದು ಹೆಲ್ಪ್ ಮಾಡಿದ್ದಾರೆ. ಸಾಕ್ಷಾತ್ ಬಾಪು ಅವರೇ ನಮ್ ಜೊತೆ ಇಲ್ಲಿ ತನಕ ಬಂದು ನನ್ನ ಹಸ್ಬೆಂಡ್ ನ ಮನೆ ತನಕ ಸೇಫ್ ಆಗಿ ಕಳ್ಸಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು. ಆಮೇಲೆ ಅವ್ರು ನಮ್ಗೆ ಇನ್ನೂವರೆಗೂ ಭೇಟಿನೂ ಆಗಿಲ್ಲ, ಏನೂ ಆಗಿಲ್ಲ. ಅವರು ಆದ್ರೆ ಕೊಪ್ಪರಕೆಂತಲೇ ಇರ್ತೀನಿ ಅಂತ ಹೇಳಿದ್ರು, ಬಟ್ ಅವ್ರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಬಾಪು ಅವರೇ ಬಂದು ನಮ್ಗೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ದೀವಿ. ಆವಾಗ ಇದು ತುಂಬಾ ಅತ್ಯದ್ಭುತವಾದ ಅನುಭವ ನಮಗಾಗಿತ್ತು. ಇಷ್ಟು, ಇನ್ನೂ ಬಹಳಷ್ಟಿವೆ, ಆದ್ರೆ ನಾನು ಅದೇ ಅನುಭವ ಹೇಳೋಕೆ ಇಷ್ಟಪಡ್ತೀನಿ. ಹರಿ ಓಂ. ಶ್ರೀರಾಮ್ ಅಂಬತ್ನಿ.